ಒಂಟೆ ಒಪ್ಪಿಕೊಂಡಿತ್ತು. ನೋಡಿ ಮಕ್ಕಳ, ಆನೆ ಆ ಕುದುರೆಗೆ ಏನು
ನಿರ್ಧಾರವನ್ನ ಮಾಡೋಣ ಯಾರು ಹೆಚ್ಚು ಯಾರು ಕಡಿಮೆ ಅಂತ ಹೇಳಿ ಕೇಳುತ್ತೆ ಒಂಟೆ ಒಪ್ಪಿಕೊಂಡಿತ್ತು ಅವು ಆನೆಯ ಬಳಿಗೆ ಹೋದವು ಕುದುರೆಯು ಆನೆಯನ್ನ ನಮ್ಮಿಬ್ಬರಲ್ಲಿ ಯಾರು ಹೆಚ್ಚು ಎಂದು ನೀನು ಹೇಳಬೇಕು ಎಂದು ಹೇಳಿತು ನೋಡಿ ಮಕ್ಕಳ ಕುದುರೆ ಮತ್ತೆ ಒಂಟೆ ಇದ್ರು ಆನೆಯ ಬಳಿ ಹೋಗ್ತಾರೆ ಹೋಗ್ಬಿಟ್ಟು आने कुदरे आने ना नमिब्रल यार हेच्चु अंत नीने हेळबेकु अंत हेळ्तारे आने स्वल्प होत्तु आलोचिसि तम्मंदिर यार हेच्चु एंदु सुम्मने हेळुवुदु सरियल्ल नोडि अवरिब्रु हेळ्तिद्दारे तम्मंदिर यार हेच्चु अंत सुम्मने हेळोकागल्ल अल्वा हौदल्वा ईग होगिद तक्षण इवागिद्रे एनु माड्तिद्रि ಇವಾಗಿದೆ ಏನು ಮಾಡ್ತಿದ್ರಿ ಈಗ ನಿಮಗೆ ಕ್ಲೋಸ್ ಫ್ರೆಂಡ್ ಯಾರಿದ್ದಾರೆ ಅಂತ ಹೇಳಿದ್ರೆ ಉದಾಹರಣೆ ಈಗ ನನ್ನ ಕ್ಲೋಸ್ ಫ್ರೆಂಡ್ ನಿಶಾಂತ್ ಆಗಿದ್ದಾರೆ ನಿಶಾಂತ್ ಮತ್ತೆ ಹಿರಿಯರಿಗೆ ಭಾಗಿಸಿ ಕಾಂಪಿಟೇಷನ್ ಬರುತ್ತೆ ಅಲ್ವಾ ಆಗ ನಾನು ಏನು ಮಾಡ್ತೀನಿ ಯಾರು ಹೆಚ್ಚು ಅಂತ ಹೇಳ್ತೀನಿ ನಿಶಾಂತ್ ಅಂತ ಹೇಳ್ತೀನಿ ಹೌದಲ್ವಾ ಅದರಲ್ಲಿ ಪಾರ್ಶಾಲಿಟಿ ಅನ್ನ ನಾನು ತೋರಿಸ್ತೀನಿ ಅಲ್ವಾ ಭಾಗಿಸ್ ಗೊತ್ತಿಲ್ಲ ಅದಕ್ಕೆ ನಾನು ಅವನಿಗೆ ಏನು ಹೆಚ್ಚು ಅಂತ ಹೇಳೋದಿಲ್ಲ ಅಲ್ವಾ ಆದ್ರೆ ಆನೆ ಆ ರೀತಿ ಮಾಡಲಿಲ್ಲ ಏನು ಮಾಡ್ತು ನೋಡೋಣ ಬನ್ನಿ ಓಡಾಡೆ ಆ ನಿಮ್ಮಿಬ್ಬರಿಗೆ ಓಟದ ಸ್ಪರ್ಧೆ ಏರ್ಪಡಿಸೋಣ ಆದರೆ ಸ್ಪರ್ಧೆಯು ಎರಡು ಸಲ ಇರಲಿ ಅನಂತರ ತೀರ್ಮಾನಿಸೋಣ ಎಂಬ ಸಲಹೆಯನ್ನ ನೀಡಿತು ಸ್ನೇಹಿತರಿಬ್ಬರು ಒಪ್ಪಿಕೊಂಡರು ಆನೆ ಹೇಳುತ್ತೆ ನಿಮಗೆ ಓಟದ ಸ್ಪರ್ಧೆಯನ್ನ ಮಾಡೋಣ ಅದು ಎರಡು ಸಲ ಇರಲಿ ಅದು ಅದರಲ್ಲಿ ಯಾರು ವಿನ್ ಆಗ್ತಾರೆ ಆಗ ಹೇಳೋಣ ಅಂತ ಹೇಳುತ್ತೆ ಆಗ ಹಾ ಹೌದು ಆಗ ಇಬ್ಬರು ಕುದುರೆ ಮತ್ತೆ ಒಂಟೆ ಇಬ್ಬರು ಸಹ ಒಪ್ಪುತ್ತಾರೆ ಆನೆಯು ಸ್ಪರ್ಧೆಯ ಜಾಗ ಮತ್ತು ಸಮಯ ನಿರ್ಧರಿಸಿತು ನೀವು ಈ ಬೇವಿನ ಮರದಿಂದ ಆರಂಭಿಸಿ ಆ ಕೊಳದವರೆಗೆ ಓಡಿ ನಾನು ಕೊಳದ ಹತ್ತಿರನೇ ಇರುತ್ತೇನೆ ಎಂಬ ಸೂಚನೆ ನೋಡಿ ಮಕ್ಕಳ ಆನೆ ಸ್ಪರ್ಧೆಯನ್ನ ಏರ್ಪಡಿಸುತ್ತೆ ಆನೆ ಸ್ಪರ್ಧೆಯನ್ನ ಏರ್ಪಡಿಸುತ್ತೆ ಒಂದು ಈಗ ಮಾರ್ಕೆಟ್ ಇದ್ದೀವಿ ಈಗ ನೀವು ಇಲ್ಲಿಂದ ಕೇಳಲು ಓಡಬೇಕು ಅಂತ ಮಾರ್ಕೆಟ್ಲ್ವಾ ಅಲ್ಲೊಬ್ಬರು ನಿಂತಿರ್ತಾರೆ ಸ್ಟಾರ್ಟ್ ಆದಾಗ ಪಾಯಿಂಟ್ ಹತ್ರ ಹೋಗ್ಬಿಡ್ತಾರೆ ಇನ್ನೊಂದು ಪಾಯಿಂಟ್ ಹತ್ರ ಹೋಗ್ಬಿಡ್ತಾರೆ ಹೌದಲ್ವಾ ನೀವು ರನ್ನಿಂಗ್ ರೇಸ್ ಎಲ್ಲ ಮಾಡಿದಿರಲ್ವಾ ಗೊತ್ತಿರುತ್ತಲ್ವಾ ಸೊ ಅಲ್ಲಿ ನಾನು ಕೊಳದ ಹತ್ತಿರನೇ ಇರ್ತೇನೆ ಅಂತ ಹೇಳಿ ಸೂಚನೆಯನ್ನ ಯಾರು ಕೊಡ್ತಾರೆ ಆನೆ ಕೊಡುತ್ತೆ ಆನೆಯು ಅಲ್ಲಿಗೆ ಹೋಯಿತು ಕುದುರೆ ಮತ್ತು ಒಂಟೆ ಓಡಲು ಶುರು ಮಾಡಿದವು ಕುದುರೆ ವೇಗವಾಗಿ ಓಡಿ ಮೊದಲು ಗುರಿ ಮುಟ್ಟಿತು ನೋಡಿ ಮಕ್ಕಳ ಅಂದ್ರೆ ನಾರ್ಮಲ್ ಆಗಿರೋ ನೆಲದಲ್ಲಿ ಕುದುರೆ ಫಾಸ್ಟ್ ಆಗಿ ಓಡುತ್ತೆ ಒಂಟೆ ಓಡೋದಕ್ಕಾಗಲ್ಲ ಯಾಕೆ ಒಂಟೆ ವಾಸ ಮಾಡುವಂತದ್ದು ಎಲ್ಲಿ ವಾಸ ಮಾಡುತ್ತೆ ಮರುಭೂಮಿಯಲ್ಲಿ ವಾಸ ಮಾಡುವಂತದ್ದು ಮರುಭೂಮಿಯಲ್ಲಿ ಮಾತ್ರ ಓಡಕಾಗುತ್ತೆ ನಾರ್ಮಲ್ ಜಾಗದಲ್ಲಿ ಓಡಕಾಗುತ್ತಾ ಒಂಟೆ ಆಗೋದಿಲ್ಲ ಕುದುರೆ ಮರುಭೂಮಿ ಜಾಗದಲ್ಲಿ ಓಡಕಾಗೋದಿಲ್ಲ ಅಲ್ವಾ ಈಗ ನಾರ್ಮಲ್ ಆಗಿರುವಂತ ಜಾಗದಲ್ಲಿ ಅದು ಏನು ಓಡಬಹುದು ಹೌದಲ್ವಾ ಹೌದಲ್ವಾ ನೋಡಿ ಅದೇ ರೀತಿಯೂ ಆಗುತ್ತೆ ಏನಪ್ಪ ಅಂತ ಹೇಳಿದ್ರೆ ಕುದುರೆ ಫಾಸ್ಟ್ ಹೋಗುತ್ತೆ ಫಸ್ಟ್ ಅವರಲ್ಲಿ ಏನು ಕುದುರೆನೇ ವಿನ್ ಆಗುತ್ತೆ ಗೆದ್ದ ಕುದುರೆ ನೋಡಿದಿರಾ ನಾನೇ ಹೆಚ್ಚು ಅಂತ ಗೊತ್ತಾಯಿತೆ ಕುದುರೆ ಜಂಬದಿಂದ ಹೇಳ್ಕೊತಿದೆ ಏನು ನೋಡಿದ್ರಾ ನಾನೇ ಗೆದ್ದೆ ಅಂತ ಹೇಳಿ ಎಂದು ಜಂಬದಿಂದ ಹೇಳಿತು ಆನೆಯು ಕುದುರೆಯು ನಮ್ಮ ಒಪ್ಪಂದದಂತೆ ಇನ್ನೊಂದು ಕಡೆ ಸ್ಪರ್ಧೆ ಇದೆ ಅದು ಆಗಲಿ ಅನಂತರ ಯಾವ ಹೆಚ್ಚು ಎಂಬುದನ್ನು ತೀರ್ಮಾನಿಸಬಹುದು ಎಂದಿತು ಓಹೋ ಹಾಗೆ ಆಗಲಿ ನಾನು ಸಿದ್ಧ ಎಂದು ಕುದುರೆ ಎಮ್ಮೆ ಅಂತ ಹೇಳಿತು ಯಾಕೆಂದ್ರೆ ಫಸ್ಟ್ ಇದರಲ್ಲಿ ಕುದುರೆ ಗೆದ್ಬಿಟ್ಟಿದಲ್ವಾ ಈಗ ಈ ಜಾಗದಲ್ಲಿ ಸ್ಪರ್ಧೆ ಆಗಿದೆ ಮತ್ತೆ ಇನ್ನೊಂದು ಬೇರೆ ಕಡೆ ಜಾಗದಲ್ಲೂ ಸ್ಪರ್ಧೆ ಇರುತ್ತೆ ಅದರಲ್ಲಿ ಯಾರು ವಿನ್ ಆಗ್ತಾರೋ ಅವರು ಹೆಚ್ಚು ಅಂತ ನಿರ್ಧರಿಸೋಣ ಅಂತ ಹೇಳಿ ಆನೆ ಹೇಳುತ್ತೆ ಆಗ ಕುದುರೆ ಅಮ್ಮೋ ಆಗಲಿ ಯಾಕಂದ್ರೆ ಫಸ್ಟ್ ಗೆದ್ಬಿಟ್ಟಿದೆ ಅಲ್ವಾ ಸೊ ಹಾಗೆ ಆಗಲಿ ಅಂತ ಹೇಳಿ ಹೇಳುತ್ತೆ ಮತ್ತೆ ನೋಡಿ ಮಕ್ಕಳ ಆನೆಯು ಎರಡನೇ ಸಲದ ಓಟದ ಸ್ಪರ್ಧೆಯನ್ನು ಹೆಚ್ಚು ಮರಳಿರುವ ಜಾಗದಲ್ಲಿ ಏರ್ಪಡಿಸಿತು ಆನೆ ಎರಡನೇ ಸಾರಿ ಎಲ್ಲಿ ಓಟವನ್ನ ಏರ್ಪಡಿಸಿತು ಎಲ್ಲಿ ಮರುಭೂಮಿ ಅಂದ್ರೆ ಹೆಚ್ಚು ಮರಳಿ ಇರುವಂತಹ ಜಾಗದಲ್ಲಿ ಓಟದ ಸ್ಪರ್ಧೆಯನ್ನ ಏರ್ಪಡಿಸುತ್ತೆ ಅಲ್ಲಿ ಸ್ಪರ್ಧೆಯ ಆರಂಭ ಮತ್ತು ಗುರಿ ಮುಟ್ಟುವ ಜಾಗಗಳನ್ನು ಗುರುತಿಸಿತು ಈಗ ನಾರ್ಮಲ್ ಆಗಿ ಓಡುವಂತ ಜಾಗದಲ್ಲಿ ಗುರುತಿಸಿತಲ್ವಾ ಬೇವಿನ ಮರದಿಂದ ಕೊಳದವರೆಗೆ
ಕೊಡಬೇಕು ಅಂತ ಇದು ಸಹ ಗುರಿಯನ್ನ ಏನು ಜಾಗಗಳನ್ನ ತಿಳಿಸಿರುತ್ತೆ. ಗುರಿ ಮುಟ್ಟಬೇಕಾದ ಸ್ಥಳದಲ್ಲಿ ಆನೆ ನಿಂತಿತ್ತು. ಓಟದ ಸ್ಪರ್ಧೆ ಪ್ರಾರಂಭವಾಯಿತು. ಮರಳಿನ ಮೇಲೆ ಒಂಟೆ ಸರ ಆಗವಾಗಿ ಓಡಿತು. ಆದರೆ ಅಲ್ಲಿ ಕುದುರೆ ಓಡಲು ಕಷ್ಟವಾಯಿತು. ಯಾಕೆಂದ್ರೆ ಅದು ಮರುಭೂಮಿ ಅಲ್ವಾ, ನಿಮ್ಗೆ ಗೊತ್ತಾಯ್ತು. ಈಗ ಮರುಭೂಮಿಯಲ್ಲಿ ಮರಳಿ ಬಂದ ಜಾಗದಲ್ಲಿ ಒಂಟೆ ಫಾಸ್ಟ್ ಆಗಿ ಹೋಗುತ್ತೆ, ಓಡೋದಕ್ಕೆ ಆಗೋದಿಲ್ಲ. ಹೌದಲ್ವಾ, ಗೊತ್ತಾಯ್ತು. ಆಮೇಲೆ ನೋಡಿ, ಎರಡನೇ ಸಲ ಓಟದ ಸ್ಪರ್ಧೆಯಲ್ಲಿ ಒಂಟೆ ಗೆದ್ದಿತು. ಆಗ ಸೋತ ಕುದುರೆ ತನ್ನ ತಪ್ಪಿನ ಅರಿವಾಯಿತು. ನೋಡಿ, ಎರಡನೇ ಸಲ ಓಟದ ಸ್ಪರ್ಧೆಯಲ್ಲಿ ಯಾರು ಗೆಲ್ತಾರೆ? ಒಂಟೆ. ಆಗ ಕುದುರೆಗೆ ತನ್ನ ತಪ್ಪಿನ ಅರಿವಾಯಿತಲ್ವಾ. ಆನೆ ಮತ್ತು ಒಂಟೆಯ ಹತ್ತಿರ ಕ್ಷಮೆ ಕೇಳಿತು. ಆನೆ ಒಂಟೆಯ ಹತ್ತಿರ ಕ್ಷಮೆಯನ್ನ ಕೇಳಿತು. ಆನೆಯು ತಮ್ಮಂದಿರ, ನಿಮ್ಮಲ್ಲಿ ಯಾರು ಹೆಚ್ಚು ಅಲ್ಲ, ಯಾರು ಕಡಿಮೆಯೂ ಅಲ್ಲ. ಪ್ರತಿಯೊಬ್ಬರಲ್ಲಿಯೂ ಅವರದೇ ಆದ ವಿಶೇಷತೆ ಇರುತ್ತೆ. ನೀವಿಬ್ಬರು ಒಳ್ಳೆಯ ಗೆಳೆಯರಾಗಿದ್ದವರು, ಮುಂದೆಯೂ ಹಾಗೆ ಇರಿ. ಗೆಳೆತನದ ಆನಂದವನ್ನು ಹಂಚಿಕೊಂಡು ಬಾಳೆಯು ಎಂದು ಹೇಳಿತು. ಕುದುರೆ ಮತ್ತು ಒಂಟೆ ಆನೆಗೆ ಧನ್ಯವಾದಗಳನ್ನು ತಿಳಿಸಿದವು. ಎಂದಿನಂತೆ ಗೆಳೆಯರಾಗಿ ಖುಷಿಯಾಗಿದ್ದರು. ಇದರಿಂದ ಏನು ಆನೆ ಹೇಳುತ್ತೆ, ನೀವಿಬ್ರು ಒಳ್ಳೆ ಗೆಳೆಯರಾಗಿದ್ರಿ ಅಲ್ವಾ. ಈಗ ನಿಮ್ಮಲ್ಲಿ ಯಾರು ಹೆಚ್ಚು ಯಾರು ಕಡಿಮೆ ಅನ್ನೋ ಒಂದು ಒಂದು ಮಾತು ಬರುತ್ತೆ. ಅದರಿಂದ ನಿಮ್ಮ ಗೆಳೆತನ ಏನಾಯ್ತು, ಹಾಳಾಯ್ತು ಅಲ್ವಾ. ಇದರಿಂದ ಏನ್ ಗೊತ್ತಾಯ್ತು, ಈ ಓಟದ ಸ್ಪರ್ಧೆಯಿಂದ ಏನ್ ಗೊತ್ತಾಯ್ತು, ಯಾರು ಹೆಚ್ಚಲ್ಲ ಯಾರು ಕಡಿಮೆ ಇಲ್ಲ, ಅವರವರ ವಿಶೇಷತೆ ಪ್ರತಿಯೊಬ್ಬರಲ್ಲಿ ಇರುತ್ತೆ ಅಲ್ವಾ. ಉದಾಹರಣೆ ಈಗ ಏನಪ್ಪಾ ಅಂತ ಹೇಳಿದ್ರೆ, ದೀಕ್ಷಿತ ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾಳೆ ಅಲ್ವಾ. ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾರೆ, ಬೇರೊಬ್ಬರು ಬರಲ್ಲ. ಬೇರೊಬ್ಬರಿಗೆ ಏನ್ ಬರುತ್ತೆ, ಕರಾಟೆ ಬರುತ್ತೆ ಅಲ್ವಾ. ಕೆಲವ್ರಿಗೆ ಭರತನಾಟ್ಯಂ ಬರುತ್ತೆ ಅಲ್ವಾ. ಆದ್ರೆ ನಾವು ಅವ್ರಿಗೆ ಏನ್ ಮಾಡ್ಬೇಕು, ಹೀಯಾಳಿಸ್ಬಾರ್ದು. ಎಂತೆ ಅವರವರ ವಿಶೇಷತೆ. ಈಗ ಉದಾಹರಣೆ ಸ್ವಲ್ಪ ಯಾರಾದ್ರೂ ಓದೋದ್ರಲ್ಲಿ ನಿಮ್ ತಂಗಿ ತಮ್ಮನೇ ಇಟ್ಕೊಳ್ಳಿ. ಈಗ ತಮ್ಮನ್ಗೆ ಅಥವಾ ತಂಗಿಗೆ ಓದೋದಕ್ಕೆ ಬರ್ತಿರೋದಿಲ್ಲ ಅಲ್ವಾ. ನಾವು ಅವ್ರಿಗೆ ಏನ್ ಮಾಡ್ಬೇಕು, ಅವ್ರು ಓದಕ್ ಬರೋದಿಲ್ಲ, ಆದ್ರೆ ಡ್ರಾಯಿಂಗ್ ಅಲ್ಲಿ ಎಕ್ಸ್ಪರ್ಟ್ ಆಗಿರ್ತಾರೆ ಅಲ್ವಾ, ಅಥವಾ ಡ್ಯಾನ್ಸ್ ಅಲ್ಲಿ ಎಕ್ಸ್ಪರ್ಟ್ ಆಗಿರ್ತಾರೆ. ಹೌದಲ್ವಾ, ಇಲ್ಲ ಸಿಂಗಿಂಗ್ ಅಲ್ಲಿ ಎಕ್ಸ್ಪರ್ಟ್ ಆಗಿರ್ತಾರೆ. ಒಂದ್ರಲ್ಲಿ ಯಾವ್ದ್ರಲ್ಲ ಕಡಿಮೆ ಇದ್ರು ಇನ್ನೊಂದು ವಿಶೇಷ ಗುಣ ಅವರಲ್ಲಿ ಇರುತ್ತೆ. ಅವರನ್ನ ನಾವೇನ್ ಮಾಡ್ಬಾರ್ದು, ಅವಮಾನ ಮಾಡ್ಬಾರ್ದು. ಹೌದಲ್ವಾ, ಹೆಚ್ಚು ಕಡಿಮೆ ಕೀಳು ಮೇಲು ಅನ್ನೋದನ್ನ ನಾವು ಹೇಳ್ಬಾರ್ದು ಅಲ್ವಾ. ಅವ್ರಿಗೆಲ್ಲ ನಾವೇನ್ ಮಾಡ್ಬೇಕು, ಎನ್ಕರೇಜ್ ಮಾಡ್ಬೇಕು ಅಲ್ವಾ, ಸಹಾಯ ಮಾಡ್ಬೇಕು. ಈಗ ಉದಾಹರಣೆ ಮತ್ತೊಂದು, ಈಗ ಓದೋದಕ್ಕೆ ಕೆಲವ್ರಿಗೆ ಬರ್ತಿರಲ್ಲ, ನೀವು ಕೂರಿಸ್ಕೊಂಡು ಹೇಳ್ಕೊಡ್ಬೇಕು. ಬರೆಯೋದು ಫಾಸ್ಟ್ ಆಗಿ ಬರ್ತಿರ್ಲಿಲ್ಲ, ಅವ್ರಿಗೆ ನೀವು ಕೂರಿಸ್ಕೊಂಡು ಫಾಸ್ಟ್ ಆಗಿ ಬರೆಯುವಂಥದ್ದನ್ನ ಕಲಿಸ್ಬೇಕು. ಹೌದಲ್ವಾ, ಹೌದಲ್ವಾ. ಈಗ ಗೊತ್ತಾಯ್ತಲ್ವಾ, ಯಾರು ಯಾರನ್ನು ಏ ನೀವು ಓದಕ್ ಬರಲ್ಲ ಕಣೋ, ನಾನು ಫಸ್ಟ್ ರ್ಯಾಂಕ್ ಸ್ಟೂಡೆಂಟು ಅಂತೆಲ್ಲ ಹೇಳ್ಕೊಬಾರ್ದು. ಅವ್ರಿಗೂ ಕೂರಿಸಿ ಓದಿಸ್ಬೇಕು. ಅವ್ರು ನಿಮ್ಮ ಫ್ರೆಂಡ್ಸ್ ಅಲ್ವಾ, ಹೌದಲ್ವಾ. ಈಗ ಡ್ರಾಯಿಂಗ್ ಬಂದಿರೋದಿಲ್ಲ, ಆದರೆ ಅವ್ರನ್ನ ಕೂರಿಸ್ಕೊಂಡು ನೀವು ಹೇಳ್ಕೊಬೇಕು, ಈ ಥರ ಡ್ರಾಯಿಂಗ್ ಮಾಡಬೇಕು ಹಾಗೆ ಅಂತ ಹೇಳಿ. ಸರಿ, ಅವನ ಹೋಮ್ವರ್ಕ್ಸ್ ಮಾಡ್ತು ಅಲ್ವಾ. ಈ ಪಾಠದಿಂದ ಗೊತ್ತಾಯ್ತಲ್ವಾ, ಕೂಡಿ ಮಾಡಿದರೆ ಸ್ವಲ್ಪ ಸುಖ. ಹೌದಲ್ವಾ, ಹೌದಲ್ವಾ. ಮಾಡಿಕೊಂಡು ಏ ಅವಳು ಬಿಡು ಚೆನ್ನಾಗಿ ಓದ್ತಾಳೆ, ನಾವ್ಯಾಕೆ ನಾನು ಚೆನ್ನಾಗಿ ಓದೋದಿಲ್ಲ ಅನ್ನೋದೆಲ್ಲ ಮಾಡಬಾರ್ದು. ಎಲ್ಲರಲ್ಲೂ ನಿಮ್ಮಲ್ಲೂ ಒಂದು ವಿಶೇಷ ಗುಣಗಳು ಇರುತ್ತೆ. ಕೆಲವು ಓದೋದ್ರಲ್ಲ ಎಕ್ಸ್ಪರ್ಟ್ ಇರ್ತೀರಾ, ಡ್ಯಾನ್ಸಲ್ಲಿ, ಪೇಂಟಲ್ಲಿ, ಡ್ರಾಯಿಂಗಲ್ಲಿ, ಈ ರೀತಿ ಇರ್ತೀರಾ. ಹೌದಲ್ವಾ, ಸೊ ಯಾರು ಹೆಚ್ಚಲ್ಲ ಯಾರು ಕಡಿಮೆ ಇಲ್ಲ, ಅವರ ವಿಶೇಷತೆ ಪ್ರತಿಯೊಬ್ಬರಲ್ಲಿಯೂ ಇರುತ್ತೆ. ಇದನ್ನ ಏನು ಇದರ ಒಂದು ನೀತಿ ಏನಾಗಿರುತ್ತೆ, ಗೆಳೆತನ ಸಹಬಾಳ್ವೆಗೆ ಸೋಪಾನ. ಗೆಳೆತನ ಸಹಬಾಳ್ವೆಗೆ ಸೋಪಾನ ಈ ಪಾಠದ ಸಾರಾಂಶ. ಈಗ ಗೊತ್ತಾಯ್ತಲ್ವಾ, ಗೊತ್ತಾಯ್ತಲ್ವಾ. ಈಗ ನಿಮ್ಮ ಫ್ರೆಂಡ್ಸ್ ಯಾವ್ದಾದ್ರು ಹಿಂದಿದ್ದಾರಂದ್ರೆ ಅವನ್ನ ನೀವೇನ್ ಮಾಡ್ಬೇಕು, ಸಹಾಯ ಮಾಡ್ಬೇಕು ಅಂತ ಅವ್ರಿಗೆ ಎನ್ಕರೇಜ್ ಮಾಡ್ತಾ ಇರ್ಬೇಕು ಅಲ್ವಾ. ಹೊಟ್ಟೆ ಕಿಚ್ಕೊಡೋದನ್ನ ಬಿಡ್ಬೇಕು, ಮತ್ತೆ ನಮ್ಗೆ ಎಲ್ಲ ಗೊತ್ತಿದೆ ನಾನೇ ಎಲ್ಲ ಅನ್ನೋದನ್ನ ಸಹ ನೀವು ಬಿಡ್ಬೇಕು. ಹೌದಲ್ವಾ, ಈ ಪಾಠದಲ್ಲಿ ಗೊತ್ತಾಯ್ತು. ಈಗ ನಿಮ್ಮ ಹೋಮ್ವರ್ಕ್ ಏನಾಗಿರುತ್ತಪ್ಪ ಅಂದ್ರೆ, ನಿಮ್ಮ ಕನ್ನಡ ನೋಟ್ಬುಕ್ ಅಲ್ಲಿ ನೋಡಿ ಪದಗಳ ಅರ್ಥ ಅಂತಿದೆ ಅಲ್ವಾ, ಈ ಪದಗಳ ಅರ್ಥವನ್ನ ನಿಮ್ಮ ನೋಟ್ಬುಕ್ ಅಲ್ಲಿ ಬರುವಂತದ್ದು. ನಾನು ಇದನ್ನ ಪಿಕ್ ತೆಗೆದು ಕಳಿಸ್ತೀನಿ, ಸೊ ನೀವು ಅದನ್ನ ನೋಟ್ಸ್ ಅಲ್ಲಿ ಬರ್ಕೊಂಡು ಬರ್ಬೇಕು ಮಕ್ಕಳ. ಈಗ ಪ್ರಶ್ನೆ ಎಲ್ಲ ಕೇಳ ನಿಮ್ಗೆ, ಯಾರು ಯಾರು ಒಳ್ಳೆಯ ಗೆಳೆಯರಾಗಿದ್ದರು? ಕುದುರೆ ಮತ್ತು
ಬೇಗ ಮಾಡು. ಈಗ ಹೋಮ್‌ವರ್ಕ್ ನಿಮಗೆ ಗೊತ್ತಾಯ್ತಲ್ಲ, ನಾನು ಬರೆದು ಪಿಕ್ನ ಗ್ರೂಪ್ ಅಲ್ಲಿ ಕಳಿಸ್ತೀನಿ, ಅದನ್ನ ನೀವು ನಿಮ್ಮ ಕ್ಲಾಸ್ ವರ್ಕ್ ಅಲ್ಲಿ ಬರ್ಕೊಂಡು ಬರಬೇಕು ಮಕ್ಕಳ. ಇದೇ ಇವತ್ತಿನ ನಿಮ್ಮ ಹೋಮ್‌ವರ್ಕ್. ಮುಂದಿನ ತರಗತಿಯಲ್ಲಿ ಹೊಸ ವಿಚಾರದೊಂದಿಗೆ ಬರೋಣ ಮಕ್ಕಳ.